ಹಾಸನದ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅನ್ನು ಕರೆದಿದ್ರು. ಈ ಪ್ರೆಸ್ ಮೀಟ್ ನಲ್ಲೂ ಕೂಡ ಅಡ್ಡುಗೋಡೆ ಮೇಲೆ ದೀಪ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಸನದ ಮಧ್ಯದಲ್ಲಿ ಹೋಗ್ತೇನೆ, ಆಸ್ತಿ ಭೇಟಿ ಕೊಡೋದೇನಿಲ್ಲ, ಅದೇ ರೂಟಲ್ಲೇ ಹೋಗ್ಬೇಕಲ್ಲ. ಇಲ್ಲ, ನಾನು ಯಾವುದು ಕಾರ್ಯಕರ್ತ ಸಭೆ ಇಟ್ಟಿಲ್ಲ. ಯಾಕೆಂದರೆ ನೆನೆ ನೀವು ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಆ ರೀತಿಯ ಒಂದು ವಾತಾವರಣವನ್ನು ಹಾಸನ ಜಿಲ್ಲೆಯಲ್ಲೂ ಸ್ವಲ್ಪ ಗೊಂದಲ ಏನು ಸೃಷ್ಟಿಯಾಗಿದೆ, ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ, ಅದರಿಂದ ಕ್ಯಾನ್ಸಲ್ ಮಾಡಿದೆ. ನಾನು ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಲಿ? ಕರಿಗೌಡರು ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೋ ಕೆಟ್ಟದಕ್ಕೆ ಹೇಳ್ತಾ ಇದ್ದಾರೋ ಕಾರ್ಯಕರ್ತರು ಹೇಳ್ಬೇಕಲ್ವಾ? ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾರೆ? ಅವರೇನು ಅನುಭವದಲ್ಲೇನು ಕೊರತೆ ಇಲ್ಲ ಅವರಿಗೆ? ಇವತ್ತಿನ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯವರು ಯಾವ ಮಟ್ಟಕ್ಕೆ ಇಂಥ ಒಂದು ಪ್ರಕರಣಗಳನ್ನು ಉಪಯೋಗ ಮಾಡ್ಕೋಬೋದು, ದುರುಪಯೋಗ ಪಡಿಸ್ಕೋಬೋದು, ನಮ್ಮ ಪಕ್ಷಕ್ಕೆ ದೊಡ್ಡ ಮಟ್ಟದ ಆಘಾತ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದನ್ನೆಲ್ಲ ಬಳಕೆ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಲ್ವೇ? ಕಾರ್ಯಕರ್ತರುಗಳು ಕೂತು ಚರ್ಚೆ ಮಾಡಬೇಕು. ನನಗೆ ಕರಿಗೌಡರದು ನನಗೇನು ಸಂಪರ್ಕ ಏನಿಲ್ಲ, ಅವರೇನು ನನ್ನ ಜೊತೆ ಏನು ಸಂಪರ್ಕದಲ್ಲಿಲ್ಲ, ಸಮೀಪದಲ್ಲೂ ಇಲ್ಲ. ಅವರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಎಲ್ಲರನ್ನೂ ಕರೆದಿದ್ದು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ. ಗೊತ್ತಿಲ್ಲ, ಅದು ರಾಷ್ಟ್ರೀಯ ಅಧ್ಯಕ್ಷ ಕರೀತಾರೆ. ಇಲ್ಲ, ನಾನೇನು ಮಾತಾಡಿದೆ, ಯಾಕೆಂದರೆ ಅವರ ನನಗೆ ಅವರ ಆರೋಗ್ಯ ಮುಖ್ಯ. ನಾನು ಹಾಸನದ ವಿಷಯವನ್ನು ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ಬೇರೆಯವರಲ್ಲಿ ಅವರ ಆರೋಗ್ಯಕ್ಕಿಂತ ಅವರಿಗೆ ಬೇರೆ ರೀತಿಯಲ್ಲೇ ಅವರ ಒಂದು ಭಾವನೆಗಳೇ ಮುಖ್ಯ ಆಗೋದಾದರೆ ಅದು ನಾನು ಹಿಡ್ಕೊಳ್ಳಿಕ್ಕಾಗಲ್ಲ. ಹಾಸನದಲ್ಲಿ ನಡೀತಿರುವಂತಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇಷ್ಟು ದಿನದವರೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಅವರ ಸ್ಪರ್ಧೆಯನ್ನ ದೂರ ತಳ್ತಾ ಇದ್ರು, ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು, ಕಟು ಶಬ್ದಗಳಿಂದ ಟೀಕಿಸ್ತಾ ಇದ್ರು. ಈ ಬಾರಿ ಆ ರೀತಿಯ ನಿಲುವುಗಳು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಕಾಣಿಸ್ತಾ ಇಲ್ಲ, ಏನನ್ನು ಸೂಚಿಸ್ತಾ ಇದೆ ಅದು ಅಂತ. ಆ ಪ್ರೇಮ್, ಏನು ಹಾಸನ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಬಂದಲ್ಲ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ಳೋದಿಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪಷ್ಟ ನಿಲುವಾಗಿತ್ತು. ಆದರೆ ಯಾವಾಗ ಈ ಟಿಕೆಟ್ ಗೊಂದಲಕ್ಕೆ ಹಠಕ್ಕೆ ಬಿದ್ದು ರೇವಣ್ಣ ಮತ್ತು ಅವರ ಪತ್ನಿ ಭವಾನಿ ರೇವಣ್ಣ ಪ್ರಚಾರವನ್ನು ಆರಂಭಿಸಿ ಕೊನೆಯ ಹಂತದಲ್ಲಿ ಇಂದು ನಡಿಬೇಕಾದಂಥ ಸಭೆಯನ್ನು ರದ್ದುಗೊಳಿಸಿದ್ರು, ಕುಮಾರಸ್ವಾಮಿಯವರು ಎಲ್ಲೋ ಒಂದು ಕಡೆ ದೇವೇಗೌಡರ ಆರೋಗ್ಯದ ಬಗ್ಗೆ ಚಿಂತನೆಯನ್ನು ನಡೆಸಿ ಈಗ ಇದು ಈ ಗೊಂದಲದಿಂದ ತಾವೇ ಇಂದು ಸರಿಯುವಂತಹ ಒಂದು ಪ್ರಯತ್ನ ಮಾಡಿದಂತೆ ಕಾಣ್ತಿದೆ. ಯಾಕೆಂದರೆ ದೇವೇಗೌಡರು ಆರೋಗ್ಯ ಏನು ವಯಸ್ಸಾದ ಕಾರಣ ಅವರು ಮನೆಯಲ್ಲೇ ಇದ್ದಾರೆ, ಅವರ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಆಗಬಾರ್ದು ಅಂತೇಳಿ ಕುಮಾರಸ್ವಾಮಿಯವರು ಇದುವರೆಗೂ ದೇವೇಗೌಡರ ಹೆಸರನ್ನು ಹಾಸನ ವಿಧಾನಸಭಾ ಕ್ಷೇತ್ರ ಟಿಕೆಟ್ನ ಹೆಸರಿಗೆ ತಂದಿರಲಿಲ್ಲ. ಆದರೆ ನಿನ್ನೆ ದೇವೇಗೌಡರೇ ಸಭೆಯನ್ನು ರದ್ದು ಮಾಡಿ ಇನ್ನೊಂದು ವಾರದ ನಂತರ ನಾನೇ ಖುದ್ದು ಹಾಸನಕ್ಕೆ ಬಂದು ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ಇಂದು ಸಹ ಹೇಳಿಕೆಯನ್ನು ಹೇಳಿರ್ತಕ್ಕಂಥದ್ದು, ಇನ್ನು ನಾನು ಯಾವುದೇ ಸಭೆ ಕರೆಯಲ್ಲ, ಇನ್ನೊಂದು ವಾರದಲ್ಲಿ ದೇವೇಗೌಡರೇ ರಾಷ್ಟ್ರೀಯ ಏನು ವರಿಷ್ಠರು ಇದ್ದಾರೆ ಅವರೇ ಕರೀತಾರೆ, ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ದೇವೇಗೌಡರ ಆರೋಗ್ಯದ ದೃಷ್ಟಿಯಿಂದ ಹಿಂದೆ ಸರಿತಾ ಇರ್ತಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇಷ್ಟು ದಿನವೂ ಸಹ ಕುಮಾರಸ್ವಾಮಿಯವರು ಸ್ವರೂಪ ಅವರ ಪರವಾಗಿ ಒಲವನ್ನು ತೋರಿಸಿದರು, ನೀನು ಕ್ಷೇತ್ರದಾದ್ಯಂತ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡು, ಪ್ರಚಾರವನ್ನು ಮಾಡು ಅಂತಲೂ ಸಹ ಹೇಳಿದರು. ಆ ನಿಟ್ಟಿನಲ್ಲಿ ಸ್ವರೂಪ ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದಾದ್ಯಂತ ಓಡಾಟವನ್ನು ನಡೆಸಿ ಸ್ಪಷ್ಟವಾಗಿ ನಾನೇ ಅಭ್ಯರ್ಥಿ ಅನ್ನೋದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ರು. ಇದಾದ ಬಳಿಕ ಎಂಟ್ರಿ ಕೊಟ್ಟಂತಹ ಭವಾನಿ ರೇವಣ್ಣ ಅವರು ಸ್ವರೂಪಿಗಿಂತ ನಾನು ಪ್ರಬಲ ಅಭ್ಯರ್ಥಿ ಅಂತ ಹೇಳಿ ಬಿಂಬಿಸಲಿಕ್ಕೆ ಮುಂದಾದರು. ಕಳೆದ 3 ದಿನಗಳಿಂದಲೂ ಸಹ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪ್ರಚಾರವನ್ನು ಮಾಡಿದರು, ಇಂದು ತೆರೆಯಳಿಲಿಕ್ಕೆ ಕುಮಾರಸ್ವಾಮಿಯವರು 300 ಜನರ ಒಂದು ಸಭೆಯನ್ನು ಕರೆದಿದ್ದು ಆ ಸಭೆ ರದ್ದಾದ ಬಳಿಕ ದೇವೇಗೌಡರು ಎಂಟ್ರಿ ಆಗಿದ್ದಾರೆ. ಈಗ ದೇವೇಗೌಡರ ಮೇಲೆ ಸಂಪೂರ್ಣವಾದ ಭಾರವನ್ನು ಹಾಕಲಿಕ್ಕೆ ಎಚ್ ಡಿ ಕೆ ಮುಂದಾಗಿರ್ತಕ್ಕಂಥದ್ದು. ದೇವೇಗೌಡರೇ ಮುಂದಿನ ದಿನಗಳಲ್ಲಿ ಹಾಸನದ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ದೇವೇಗೌಡರನ್ನು ಕರೆತಂದು ಕುಮಾರಸ್ವಾಮಿಯನ್ನು ಕಟ್ಟಿಹಾಕುವುದರಲ್ಲಿ
ರೇವಣ್ಣ ಅವ್ರ ಫ್ಯಾಮಿಲಿ ಯಶಸ್ವಿ ಇದ್ರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಸನದ ಮಧ್ಯದಲ್ಲಿ ಹೋಗ್ತೇನೆ, ಹಾಸನ ಭೇಟಿ ಕೊಡೋದೇನಿಲ್ಲ, ಅದೇ ರೂಟಲ್ಲೇ ಹೋಗ್ಬೇಕಲ್ಲ. ಇಲ್ಲ, ನಾನು ಯಾವುದು ಕಾರ್ಯಕರ್ತ ಸಭೆ ಇಟ್ಟಿಲ್ಲ, ಯಾಕೆಂದರೆ ನೆನೆ ನೀವು ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಆ ರೀತಿಯ ಒಂದು ವಾತಾವರಣವನ್ನು ಹಾಸನ ಜಿಲ್ಲೆಯಲ್ಲೂ ಸ್ವಲ್ಪ ಗೊಂದಲ ಏನು ಸೃಷ್ಟಿಯಾಗಿದೆ, ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ, ಅದರಿಂದ ಕ್ಯಾನ್ಸಲ್ ಮಾಡಿದ್ದೇವೆ. ನಾನು ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಲಿ? ಕರಿಗೌಡರು ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೋ ಕೆಟ್ಟದಕ್ಕೆ ಹೇಳ್ತಾ ಇದ್ದಾರೋ ಕಾರ್ಯಕರ್ತರು ಹೇಳ್ಬೇಕಲ್ವಾ? ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾರೆ? ಅವರೇನು ಅನುಭವದಲ್ಲೇನು ಕೊರತೆ ಇಲ್ಲ ಅವರಿಗೆ? ಇವತ್ತಿನ ಪರಿಸ್ಥಿತಿಯಲ್ಲಿ BJP ಯಾವ ಮಟ್ಟಕ್ಕೆ ಇಂಥ ಒಂದು ಪ್ರಕರಣಗಳನ್ನು ಉಪಯೋಗ ಮಾಡ್ಕೋಬೋದು, ದುರುಪಯೋಗ ಪಡಿಸ್ಕೋಬೋದು, ನಮ್ಮ ಪಕ್ಷಕ್ಕೆ ದೊಡ್ಡ ಮಟ್ಟದ ಆಘಾತ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದನ್ನೆಲ್ಲ ಬಳಕೆ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಲ್ವೇ? ಕಾರ್ಯಕರ್ತರುಗಳು ಕೂತು ಚರ್ಚೆ ಮಾಡಬೇಕು. ನನಗೆ ಕರಿಗೌಡರದು ನನಗೇನು ಸಂಪರ್ಕ ಏನಿಲ್ಲ, ಅವರೇನು ನನ್ನ ಜೊತೆ ಏನು ಸಂಪರ್ಕದಲ್ಲಿಲ್ಲ, ಸಮೀಪದಲ್ಲೂ ಇಲ್ಲ. ಅವರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಎಲ್ಲರನ್ನೂ ಕರೆದಿದ್ದು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ. ಗೊತ್ತಿಲ್ಲ, ಅದು ರಾಷ್ಟ್ರೀಯ ಅಧ್ಯಕ್ಷ ಕರೀತಾರೆ. ಇಲ್ಲ, ನಾನೇನು ಮಾತಾಡಿದೆ, ಯಾಕೆಂದರೆ ಅವರ ನನಗೆ ಅವರ ಆರೋಗ್ಯ ಮುಖ್ಯ. ನಾನು ಹಾಸನದ ವಿಷಯವನ್ನು ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ಬೇರೆಯವರಲ್ಲಿ ಅವರ ಆರೋಗ್ಯಕ್ಕಿಂತ ಅವರಿಗೆ ಬೇರೆ ರೀತಿಯಲ್ಲೇ ಅವರ ಒಂದು ಭಾವನೆಗಳೇ ಮುಖ್ಯ ಆಗೋದಾದರೆ ನಾನು ಹಿಡ್ಕೊಳ್ಳಿಕ್ಕಾಗಲ್ಲ. ಹಾಸನದಲ್ಲಿ ನಡೀತಿರುವಂತಹ ಗೊಂದಲ